ಹೊನ್ನಾಳಿ ಕ್ಷೇತ್ರದಲ್ಲಿ ಗೆಲುವಿಗಾಗಿ ಎಂಪಿ ರೇಣುಕಾಚಾರ್ಯ ಗೇಮ್ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಚುನಾವಣಾ ಪ್ರಚಾರಕ್ಕೆ ಮನೆಯಲ್ಲಿಯೇ 5 ತಂಡವನ್ನ ರಚನೆ ಮಾಡ್ಕೊಂಡಿದ್ದಾರೆ ಹಾಲಿ ಶಾಸಕರು ಪತ್ನಿ ಮಗಳು ಮಗ ಹಾಗೆ ಸಹೋದರನ ನೇತೃತ್ವದಲ್ಲಿ ತಂಡ ರಚನೆಯಾಗಿದೆ ಎಂಪಿ ರೇಣುಕಾಚಾರ್ಯ ಅವರ ಗೆಲುವಿಗೆ ಕುಟುಂಬಸ್ಥರು ಪಣವನ್ನ ತೊಟ್ಟಿದ್ದಾರೆ ಕ್ಷೇತ್ರದ 108 ಹಳ್ಳಿಗಳಲ್ಲಿ ಈಗಾಗಲೇ ಒಂದು ಸುತ್ತಿನ ಪ್ರಚಾರ ಕೂಡ ಆಗಿದೆ ಮತ್ತೊಂದು ಸುತ್ತು ಮತಬೇಟಿಗೆ ಎಂಪಿ ರೇಣುಕಾಚಾರ್ಯ ಸೂಚನೆಯನ್ನ ಕೊಟ್ಟಿದ್ದಾರಂತೆ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರದಲ್ಲಿ 3 ಬಾರಿ ಶಾಸಕರಾಗಿದ್ದಾರೆ ಎಂಪಿ ರೇಣುಕಾಚಾರ್ಯ 2004 2008 ಹಾಗೆ 2018 ಅದ 2013 ರಲ್ಲಿ ಶಾಂತನಗೌಡ ಅವರ ವಿರುದ್ಧ ಅವರು ಸೋಲನ್ನ ಕಾಣಬೇಕಾಗುತ್ತೆ ಕಳೆದ ಬಾರಿಯು 2018 ರ ಚುನಾವಣೆಯಲ್ಲೂ ಎಂಪಿ ರೇಣುಕಾಚಾರ್ಯ ಅವರಿಗೆ ಪ್ರತಿಸ್ಪರ್ಧಿ ಆಗಿದ್ದಿದ್ದು ಕಾಂಗ್ರೆಸ್ನ ಶಾಂತನಗೌಡ ಅವರು ಹೀಗಾಗಿ ಕಳೆದ ಬಾರಿ ಕೇವಲ 4000 ಮತಗಳ ಅಂತರದಿಂದ ಗೆದ್ದಿದ್ದಂತ ರೇಣುಕಾಚಾರ್ಯ ಅವರು ಈ ಬಾರಿ ತಮ್ಮ ಕುಟುಂಬಸ್ಥರನ್ನ ಪ್ರಚಾರದ ಅಖಾಡಕ್ಕೆ ಇಳಿಸಿದ್ದಾರೆ ಮತ್ತಷ್ಟು ಡಿಟೇಲ್ಸ್ ನಮ್ಮ ಪ್ರತಿನಿಧಿ ಮಹದೇವ್ ನೀಡುತ್ತಾ ಹೋಗ್ತಾರೆ ಮಹದೇವ್ ಕಳೆದ ಬಾರಿ ಅತ್ಯಲ್ಪ ಮತಗಳಿಂದ ಗೆಲುವು ಹಾಗಾಗಿ ಈ ಬಾರಿ ಸವಾಲಂತೂ ಖಂಡಿತ ಇದೆ ಅದೇ ಕಾರಣಕ್ಕಾಗಿ ಕುಟುಂಬಸ್ಥರನ್ನೇ ಪ್ರಚಾರದ ಅಖಾಡಕ್ಕೆ ಇಳಿಸಿದ್ದಾರೆ ರೇಣುಕಾಚಾರ್ಯ ಏನು ಜವಾಬ್ದಾರಿಯನ್ನ ನೀಡಿದ್ದಾರೆ ಮಹದೇವ್ ಖಂಡಿತ ವಿದ್ಯಾ ಈಗ ಏನು 2023 ಸಾರ್ವತ್ರಿಕ ಚುನಾವಣೆ ಚುನಾವಣಾ ಕಣ ಈಗಾಗಲೇ ರಂಗೇರಿದೆ ಅದರಲ್ಲೂ ಕೂಡ ಈ ಬಾರಿ ಮತ್ತೊಮ್ಮೆ ಕಣಕ್ಕಿಳಿದು ಮತ್ತೊಂದು ಸಾರಿ ಗೆಲ್ಲಬೇಕು ಅಂತ ರೇಣುಕಾಚಾರ್ಯ ಅವರು ಪಣ ತೊಟ್ಟಿದ್ರು ಕಳೆದ ಬಾರಿ ಕೇವಲ 2018 ರಲ್ಲಿ ಒಂದು 4000 ಕ್ಕೂ ಅಧಿಕ ಮತಗಳ ಅಂತರದಿಂದ ಗೆದ್ದಿದ್ರು ಹೀಗಾಗಿ ಈ ಸಾರಿ ರಿಸ್ಕ್ ಬೇಡ ಕಳೆದ ಬಾರಿ 2013 ರಲ್ಲೂ ಕೂಡ ಒಂದು ಸಿಂಪತಿ ಬಿಜಿ ಶಾಂತನಗೌಡ ಅವರ ಪ್ರತಿಸ್ಪರ್ಧಿ ಏನಿದ್ರೆ ಒಂದು ಅನುಕಂಪ ಆಗಿತ್ತು ನಾನು ಕೊನೆ ಚುನಾವಣೆ ಎದುರಿಸ್ತಾ ಇದ್ದೀನಿ ವಯಸ್ಸಾಗಿದೆ ಹೀಗಾಗಿ ಅಂತ ಹೇಳಿ ಈ ರೀತಿಯಾದ ಅನುಕಂಪದ ಮಾತುಗಳನ್ನು ಹೇಳಿದ್ರು ಈಗ ಮತ್ತೆ 2023 ರ ಚುನಾವಣೆಯಲ್ಲೂ ಕೂಡ ನಂದು ಇದು ಕೊನೆ ಚುನಾವಣೆ ಅಂತಾನೆ ಹೇಳಿ ಈಗ ಶಾಂತನಗೌಡ ಅವರು ಈಗ ಪ್ರಚಾರಕ್ಕೆ ಇಳಿತಾ ಇದ್ದಾರೆ ಹೀಗಾಗಿ ಯಾವುದೇ ರೀತಿಯಾದಂತ ರಿಸ್ಕ್ ಬೇಡ ಅನ್ನೋ ದೃಷ್ಟಿಯಿಂದ ತಮ್ಮ ಮನೆಯಲ್ಲೇನೆ ಒಂದು 5 ಟೀಮ್ ಅನ್ನು ಮಾಡ್ಕೊಂಡಿದ್ದಾರೆ ಅದರಲ್ಲಿ ಅವರ ಕುಟುಂಬಸ್ಥರೇ ಇದ್ದಾರೆ ಒಂದು ತಮ್ಮ ಸಹೋದರರ ನೇತೃತ್ವದಲ್ಲಿ ಒಂದು ತಂಡ ಮತ್ತೆ ಹೆಂಡತಿ ನೇತೃತ್ವದಲ್ಲಿ ಒಂದು ತಂಡ ಮಗಳು ಮಗ ಮತ್ತು ತಮ್ಮದೇ ಒಂದು ನೇತೃತ್ವದಲ್ಲಿ ಒಂದು 5 ತಂಡವನ್ನ ತಮ್ಮ ಕುಟುಂಬದಲ್ಲಿ 5 ತಂಡವನ್ನ ಮಾಡಿ ಬೇರೆ ಬೇರೆ ಕಡೆ ಒಂದು ಪ್ರಚಾರವನ್ನ ಮಾಡುತ್ತಾರೆ ಸುಮಾರು 100 ಕ್ಕೂ ಅಧಿಕ ಹಳ್ಳಿಗಳು ಹೊನ್ನಾಳಿ ಮತ್ತು ನ್ಯಾಮತಿ ಭಾಗದಲ್ಲಿದೆ ಹೀಗಾಗಿ ಪ್ರತಿಯೊಂದು ಹಳ್ಳಿಯನ್ನ ಎಲ್ಲರೂ ತಲುಪಬೇಕು ರೇಣುಕಾಚಾರ್ಯ ಒಬ್ಬರಿಗೆ ಅದು ಎಲ್ಲ ಹಳ್ಳಿಗಳನ್ನ ಓಡಾಡೋಕೆ ಆಗೋದಿಲ್ಲ ಹೀಗಾಗಿ ಒಂದು 5 ತಂಡವನ್ನು ರಚನೆಯನ್ನ ಮಾಡಿ ಕುಟುಂಬಸ್ಥರಲ್ಲೇ ಎಲ್ಲರನ್ನು ಬಿಟ್ಟಿದ್ದಾರೆ ಅಕಾಡಕ್ಕೆ ಬಿಟ್ಟಿದ್ದಾರೆ ಹೀಗಾಗಿ ಅವರ ಪತ್ನಿಯೂ ಕೂಡ ಒಂದು ಪ್ರತಿಯೊಂದು ಮನೆಗೆ ಹೋಗಿ ತೆರಳಿ ಅವರಿಗೆ ಏನು ರೇಣುಕಾಚಾರ್ಯ ಅವರು ತಮ್ಮ ಆಡಳಿತಾವಧಿಯಲ್ಲಿ ಮಾಡಿರುವಂತ ಕೆಲಸಗಳನ್ನ ಜನರು ಮುಂದಿಡುವಂತ ಕೆಲಸ ಮಾಡ್ತಾರೆ ಕೋವಿಡ್ ಅಲ್ಲಿ ಯಾವ ರೀತಿಯಾದಂತ ಕೆಲಸವನ್ನ ಶಾಸಕರು ಮಾಡಿದ್ರು ಮಳೆ ವಿಪರೀತ ಯಾವ ಸಮಯದಲ್ಲೂ ಈ ರೀತಿಯಾದಂತ ಮಳೆ ಆಗಿರಲಿಲ್ಲ ಅಷ್ಟೊಂದು ಪ್ರಮಾಣದಲ್ಲಿ ಮಳೆ ಆಗಿದೆ ಹೀಗಾಗಿ ಇಷ್ಟೊಂದು ಮಳೆ ಆದ್ರೂ ಕೂಡ ಪ್ರತಿಯೊಬ್ಬರು ಮನೆ ಬಿದ್ದಿದ್ರು ಮನೆಯನ್ನು ಹಾಕಿಸಿಕೊಡುವಂತ ಕೆಲಸವನ್ನು ಮಾಡಿದರೆ ಈ ರೀತಿಯಾದಂತ ಹಲವು ಅಭಿವೃದ್ಧಿ ಕಾಮಗಾರಿಗಳ ವಿಚಾರಗಳನ್ನ ಇಟ್ಕೊಂಡು ಜನರ ಮುಂದೆ ಹೋಗಿ ಓಟ್ ಕೇಳುವಂತ ಕೆಲಸವನ್ನು ಮಾಡ್ತಾರೆ ಮತ್ತೊಮ್ಮೆ ರೇಣುಕಾಚಾರ್ಯನ ಆಯ್ಕೆ ಮಾಡಿ ಅವರು ನಿಮಗೆ ಕೈಗೆ ಸಿಗುವಂತ ಶಾಸಕ ಜನರ ಜೊತೆ ಇರುವಂತ ಶಾಸಕ ಹೀಗಾಗಿ ಮತ್ತೊಮ್ಮೆ ಅವರನ್ನೇ ಆಯ್ಕೆ ಮಾಡಿ ಅಂತ ಹೀಗೆ ಕುಟುಂಬಸ್ಥರು ಒಂದು ಎಲ್ಲ ಪ್ರತಿ ಹಳ್ಳಿಗೂ ತೆರಳಿ ಒಂದು ಪ್ರಚಾರವನ್ನ ಮಾಡ್ತಾ ಇರುವಂತದ್ದು ವಿದ್ಯಾ ಥ್ಯಾಂಕ್ ಯು ಮಹದೇವ್ ತಮ್ಮೆಲ್ಲ ಡೀಟೇಲ್ಸ್ ಗೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ